2020ನೇ ಇಸವಿಯ ಆಗ್ನೇಯ ಪದವಿಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಇಂದು ಚಿತ್ರದುರ್ಗ ಜಿಲ್ಲೆಯ ಮುಳಕಲ್ಮುರು ತಾಲೂಕಿನಲ್ಲಿ ಪದವಿಧರ ಮತದಾರರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರು, ವಕೀಲರು, ಪದವಿಧರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಗಳನ್ನು ಬಗೆಹರಿಸಲು ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದರು. ವರದಿಗಾರ ರುದ್ರೇಶ್, ಎಡ್ಜೆಟ್ ಟಿವಿ, ಮುಳಕಲ್ಮುರು. ವೈಡ್ ಸ್ಕೋಪ್ ಇರುವಂತ ಕ್ಷೇತ್ರ ಇದು. ಏನಿರಬಹುದು ಅಂದ್ರೆ ಒಂದು ಕಡೆ ಪದವಿ, ಇದರಲ್ಲಿ ಒಂದು ಕಡೆ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತ ಪದವಿದರರು, ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಶಿಕ್ಷಕರಂತ ಟ್ಯಾಕ್ಸಿ ಡ್ರೈವರ್ಗಳು, ಪದವಿ ಪಡೆದು ವ್ಯವಸಾಯ ಮಾಡ್ತಿರುವಂತ ಪದವಿದರರು, ಅಂದ್ರೆ ಈ ಕ್ಷೇತ್ರದಲ್ಲಿರುವಂತ ಮತದಾರರು ಎಲ್ಲ ಒಂದು ಕ್ಷೇತ್ರಗಳನ್ನು ಒಳಗೊಂಡಿರುವಂತವರು ಇದರಲ್ಲಿ ಮತದಾರರು. ಈ ಕ್ಷೇತ್ರದಲ್ಲಿರುವಂತ ಸಮಸ್ಯೆಗಳು, ಈ ಸಮಸ್ಯೆಗಳು ಒಂದು ಸಿಎನ್ಆರ್ ರೂಲ್ ಅಮೆಂಡ್ಮೆಂಟ್ ವಿಚಾರವಾಗಿ ಈಗಾಗಲೇ ಏನು ಅವರು ಬಹು 4-5 ವರ್ಷಗಳಿಂದ ಫ್ರೀಡಂ ಪಾರ್ಕ್ ಎಲ್ಲ ಕಡೆ ಹೋರಾಟ ಮಾಡ್ಕೊಂಡು ಬರ್ತಿದ್ರು, ಅದಕ್ಕೆ ನಾನು ಮೊದಲಿಂದ ನಾನು ಸಹಾಯ ಹಸ್ತ ನೀಡ್ಕೊಂಡು ಬಂದಿದ್ದೇನೆ. ಸಿಎನ್ಆರ್ ರೂಲ್ ಅಮೆಂಡ್ಮೆಂಟು ಇತ್ತೀಚೆಗೆ ಸರ್ಕಾರ ಬಂದ ಮೇಲೆ ಅವ್ರನ್ನೆಲ್ಲ ಕರ್ಕೊಂಡೋಗಿ, ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ, ಸಂಬಂಧಪಟ್ಟ ಸಚಿವರ ಹತ್ರ ಕರ್ಕೊಂಡೋಗಿ ಒಂದು ಹಂತಕ್ಕೆ ತಂದು ಮಹಾರಾಣಿಸ್ ಕಾಲೇಜಲ್ಲಿ ಆ ಒಂದು ಸೆಮಿನಾರ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸಚಿವರನ್ನು ಕರ್ಕೊಂಡೋಗಿ ಸಚಿವರ ದಿನಾಂಕ ನಾವೇ ನಿಗದಿ ಮಾಡಿಕೊಟ್ಟಿದ್ವಿ. ಆವತ್ತು ಅವ್ರಿಗೆ ಅರ್ಥ ಆಯಿತು ಯಾಕೆ ಸಿ ಎನ್ ಆರ್ ರೂಲ್ ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋ ವಿಚಾರನ. ಅದರಿಂದ ಅಶೋಕ್ ಅವ್ರ ನೇತೃತ್ವದಲ್ಲಿ ಸಮಿತಿ ಆಯಿತು. ಸಮಿತಿ ಆದಮೇಲೆ ಒಂದು ಕರಡನ್ನು ಕೊಟ್ಟಿದ್ದಾರೆ, ಶೇಕಡ 50-50ರಷ್ಟು ಗಣನೆಗೆ ತೊಗೊಬೇಕು ಅನ್ನೋದು ಅಂತಿಮವಾಗಿ ಬಂದು ಸರ್ಕಾರದ ಹಂತದಲ್ಲಿದೆ. ಎರಡನೇ ವಿಚಾರ NPS ವರ್ಸಸ್ OPH, ಓಲ್ಡ್ ಪೆನ್ಷನ್ ಸ್ಕೀಮ್ ವರ್ಸಸ್ ನ್ಯೂ ಪೆನ್ಷನ್ ಸ್ಕೀಮ್. ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ನಿವೃತ್ತಿ ಹೊಂದಿದ ನಂತರ ಭದ್ರತೆ ಇತ್ತು, ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಯಾವುದೇ ಭದ್ರತೆ ಇಲ್ಲ. ನಾವು ಕನಿಷ್ಠ 25-35 ವರ್ಷ ಸೇವೆ ಮಾಡಿರ್ತೇವೆ ಅಂತಿದೆ. ಅದ್ರ ಬಗ್ಗೆ ಹೋರಾಟ ಆಗ್ತಿದೆ. ಈಗಾಗಲೇ ಪತ್ರದ ಮುಖೇನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಜೊತೆ ಜೊತೆಯಲ್ಲಿ ಪೇಯನಾಮಲ್ಲಿ ಒಟ್ಟಿಗೆ ಸೇರಿದಂಥ ಇಬ್ಬರು ನೌಕರರು ಅವ್ರಿಗಿರುವಂಥ ವೇತನ ತಾರತಮ್ಯದ ವಿಚಾರವಾಗಿಯೂ ಹೋರಾಟ ನಡೀತಾ ಇದೆ. ಅದನ್ನು ನಾನು ಈಗ ಸರ್ಕಾರದ ಗಮನಕ್ಕೆ ತಂದಿದೆ. ಸರ್ಕಾರದಲ್ಲಿ ಬಂದಂಥ ಸರ್ಕಾರಗಳೆಲ್ಲನೂ ಪದವೀಧರಿಗೆ, ನಿರುದ್ಯೋಗಿ ಪದವೀಧರಿಗೆ ಮಾಸಿಕ ಭತ್ಯೆ ಕೊಡ್ತೀವಿ ಅಂತೇಳಿ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ನೀವು A to Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.